ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಯಾಕಪ್ಪ ಅಂತಂದರೆ, ನಾನು ಇವತ್ತಿಗೆ 1K ಅಂದರೆ 1000 ಮೆಂಬರ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನನ್ನ ಕೋಟಿ ಕೋಟಿ ನಮನಗಳು ನಿಮಗೆ. ಯಾಕಪ್ಪ ಅಂತಂದರೆ, ನನಗೆ ಇದೇ ಥರ ನಿಮ್ಮ ಪ್ರೋತ್ಸಾಹ ಇರಲಿ, ನನಗೆ ಇನ್ನು ಮುಂದುವರಲಿಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ನಿಮ್ಮ ಪ್ರೋತ್ಸಾಹ ನನಗೆ ಇದೇ ಥರ ಇರಲಿ. ನನ್ನ ಚಾನಲ್ಲು ಅಂದರೆ ನಿಮಗೆ ಇನ್ನೂ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ನನಗೆ ಎಷ್ಟು ಗೊತ್ತಿರೋ ಮಾಹಿತಿ ತಿಳಿದ ಮಟ್ಟಿಗೆ ನಿಮಗೆ ನಾನು ನಾವು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಆಯಿಲ್ ಬಗ್ಗೆ ಅಂದರೆ ಹೇರ್ ಆಯಿಲ್ ಬಗ್ಗೆ ನಾನು ಮಾಹಿತಿ ಕೊಡಲಿಕ್ಕೆ ಬಂದಿದ್ದೀನಿ. ಸಲೂನ್ ಹೇರ್ ಆಯಿಲ್ ಅಂತೇಳಿ ಇದು ಏನಪ್ಪ ಅಂತಂದರೆ, ನಿನ್ನೆ ಇನ್ನು ಹಿಂದಿನ ವಿಡಿಯೋದಲ್ಲಿ ನಾನು ಕೊಕೊನಟ್ ಆಯಿಲ್ ಬಗ್ಗೆ ಹೇಳಿದ್ದೆ. ಬಟ್ ಇದರಲ್ಲಿ ಸಲೂನ್ ಹೇರ್ ಆಯಿಲ್ ಅಂತೇಳಿ 100 ml ಇದು. ಇದು ಏನಪ್ಪ ಅಂತಂದರೆ, ಅಡ್ವಾನ್ಸ್ ಫಾರ್ಮುಲಾ ನರ್ಸಿಸ್ ವಿತ್ ಶೈನ್ ಹೇರ್ ಆಯಿಲ್. ಇದನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತಂದ್ರೆ ಸಾಫ್ಟ್ ಆಗ್ತೈತಿ ಹೇರ್, ಮತ್ತು ಏನಾಗುತ್ತೆ ಸ್ಟ್ರಾಂಗ್ ಆಗ್ತೈತಿ, ಮತ್ತು ಹೇರ್ ಫ್ರೀ ಆಗ್ತೈತಿ, ಸಿಲ್ಕಿ ಆಗ್ತೈತಿ, ಶೈನ್ ಆಗ್ತೈತಿ, ಸ್ಮೂತ್ ಆಗ್ತೈತಿ, ಹೇರ್ ಫ್ರೀ ಆಗ್ತೈತಿ. ಯಾಕಪ್ಪ ಅಂದರೆ ಜಿಡ್ಡು ಜಿಡ್ಡು ಟೈಪ್ ಆ ಥರ ಆಗೋದಿಲ್ಲ, ಮತ್ತು ಬ್ರೀತಿಂಗ್ ಕ್ಲಿಯರ್ ಇರ್ತೈತಿ. ನಿಮಗೇನು ಸ್ಮೆಲ್ ಸೆಂಟ್ ವಾಸನೆ ಅಂದರೆ ವಾಸನೆ ಚೆನ್ನಾಗಿ ಬರುತ್ತೆ. ಇದ್ರದ್ದು ವಾಸನೆಯೂ ಚೆನ್ನಾಗಿದೆ, ಬ್ರೀತಿಂಗ್ನೂ ಚೆನ್ನಾಗಿದೆ. ನೀವು ಒಂದ್ಸಲ ಯೂಸ್ ಮಾಡಿದ್ರೆ ಹೇಳ್ತೀರಾ ನೀವು ಈ ಚೆನ್ನಾಗಿದೆ ಇದು ಪ್ರಾಡಕ್ಟ್ ಅಂತ ಹೇಳ್ತೀರಾ. ಬಟ್ ಯಾರಿಗೆಲ್ಲ ಯೂಸ್ ಇದೆ, ಇದರಲ್ಲಿ ಕಂಟೆಂಟ್ ಇರೋದು ಏನಪ್ಪ ಅಂದರೆ, ಆಲ್ಮಂಡ್ ಆಯಿಲ್ ಇದೆ, ವಿಟಮಿನ್ ಇ ಇದೆ, ಕಂಡೀಷ್ನರ್ ಇದೆ, ಮೂರು ಥರದ ಕ್ವಾಲಿಟಿ ಇದರಲ್ಲಿದೆ. ನೀವು ಒಂದು ಈ ಆಯಿಲನ್ನು ಯೂಸ್ ಮಾಡಕತ್ತಿರಪ್ಪ ಅಂತಂದರೆ ನಿಮಗೆ ಮೂರು ಥರ ಕ್ವಾಲಿಟಿ ಸಿಗುತ್ತೆ ಇದರಲ್ಲಿ. ಏನಪ್ಪ ಅಂತಂದರೆ, ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮದು ಹೇರ್ ಫಾಲ್ ಕಂಟ್ರೋಲ್ ಆಗ್ತೈತಿ. ಆಲ್ಮೋಸ್ಟ್ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಹೇರ್ ಫಾಲ್ ಕಂಟ್ರೋಲ್ ಆಗ್ತೈತಿ. ಇನ್ನೊಂದು ಏನಪ್ಪ ಅಂದರೆ ಶೈನ್ ಆಗ್ತೈತಿ, ಮತ್ತು ನಿಮ್ಮದು ಹೇರ್ ಜಿಡ್ಡು ಜಿಡ್ಡು ಟೈಪ್ ಅಂದರೆ ಅಂಟ್ಕೊಂಡಿರ್ತೈತಿ, ಫ್ರೀ ಇರಲ್ಲ, ಮತ್ತು ಇನ್ನೊಂದು ಕರ್ಲಿ ಕರ್ಲಿ ಇರ್ತೈತಿ. ಅವ್ರದ್ದೇನಾಗುತ್ತೆ ಅಂದರೆ ಕೆಂದು ಗೂದಲೆ ಟೈಪ್ ಕಾಣೋರು ಇದನ್ನು ಹಚ್ಕೋಬೋದು. ಏನಪ್ಪ ಅಂದರೆ ಬ್ಲ್ಯಾಕ್ ಟೈಪ್ ಕಾಣಿಸುತ್ತೆ, ಇನ್ನೊಂದು ಫ್ರೀ ಹೇರ್ ಆಗುತ್ತೆ, ಶೈನ್ ಕಾಣಿಸುತ್ತೆ, ಸ್ಮೂತ್ ಕಾಣಿಸುತ್ತೆ. ಹಿಡಿದ್ರೆ ಸ್ಮೂತ್ ಆಗ್ತೈತಿ, ಸ್ಟ್ರೇಟ್ ಕೂದಲಾಯಿತು ಕರ್ಲಿ ಆಗಲಿ ಸ್ಮೂತ್ ಬಿರುಸಿದ್ದವರು ಅಗ್ದಿ ಅವಶ್ಯವಾಗಿ ಯೂಸ್ ಮಾಡಿರಿ, ರಿಸಲ್ಟ್ ಪಕ್ಕ. ಯಾಕಪ್ಪ ಅಂದರೆ, ಒಂದ್ಸಲ ಎರಡು ಸಲ ಯೂಸ್ ಮಾಡಿದರೆ ನಿಮಗೆ ರಿಸಲ್ಟ್ ಬರೋಲ್ಲ, ತಿಂಗಳಾಗಟ್ಲೆ ಯೂಸ್ ಮಾಡಿದರೆ ಪಕ್ಕ ರಿಸಲ್ಟ್. 3-6 ತಿಂಗಳು ಯೂಸ್ ಮಾಡಿದರೆ 100% ಗ್ಯಾರಂಟಿ ನಿಮಗೆ ರಿಸಲ್ಟ್ ಸಿಗ್ತೈತಿ. ಏನಪ್ಪ ಅಂದರೆ, ಯಾವಾಗಲೂ ಹೇರ್ಗಾಗಲಿ ಸ್ಕಿನ್ನಿಗಾಗಲಿ ಸ್ವಲ್ಪ ಟೈಮ್ ಹಿಡಿತೆ. ನೀವು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿ ಸ್ವಲ್ಪ ಟೈಮ್ ಹಿಡಿತೆ, ಜಲ್ದಿ ಯಾವಾಗ ರಿಸಲ್ಟ್ ಕೊಟ್ಟವಂದರೆ ನಿಮಗೆ ರಿಯಾಕ್ಷನ್ ಆಗ್ತವೆ. ಇದನ್ನು ನೆನಪಿಟ್ಕೊಳ್ರಿ, ಯಾವುದೋ ಅಷ್ಟು ಜಲ್ದಿ ನಿಮಗೆ ಆ್ಯಕ್ಷನ್ ಕೊಡಬಾರ್ದು ಯಾವುದಾದ್ರೂ ಐತೆ ಪ್ರಾಡಕ್ಟ್. ಮತ್ತು ಏನಪ್ಪ ಅಂದರೆ, ಇದನ್ನು ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಆಗಿರ್ತೈತಿ ಗಂಡ್ಮಕ್ಕಳಿಗೆ. ನಾನು ಜಾಸ್ತಿ ನೋಡಿರೋದು ಬೊಕ್ಕಸ ತಿಳಿ ಅಂದರೆ ಕೂದಲ ಎಲ್ಲ ಉದುರಿ ಹೋಗಿರ್ತೈತಿ, ಕೂದಲ ಕಡಿಮೆ ಆಗಿರ್ತೈತಿ. ಆ ಜಾಗದಲ್ಲಿ ಈ ಎಣ್ಣೆಯಿಂದ ಇದು ನಿಮಗೆ ಹೇಳಿದ್ನಲ್ಲ ಟ್ರೀ ಟ್ರೂ ಆಯಿಲ್, ಇದು ಒಂದು 2 ಸ್ಪೂನ್ ಎಣ್ಣೆಗೆ ಒಂದು 2 ಡ್ರಾಪ್ 2-4 2-4 ನೀನು ಹಾಕಿ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಅಲ್ಲಿ ಕೂದಲು ಉದುರಿ ಜೋಗದಲ್ಲಿ ಹಚ್ಚಿದರೆ ಕೂದಲ ಬೆಳೀತಾ ಬರುತ್ತೆ, ಅಂದರೆ ಕೂದಲ ಬೆಳೀತೈತಿ. ಬೊಕ್ಕಸ ಸ್ಪೆಷಲಿ ಗಂಡ್ಮಕ್ಳಿಗೆ ಹೇಳಾಕತ್ತೀನಿ, ಹೆಣ್ಮಕ್ಳಿಗೆ ಉದುರಿದ್ರೆ ಹಚ್ಕೋಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ಟೂ ಇನ್ ಒನ್ ಇಬ್ಬರು ಬೋತ್ ಆರ್ ಮೇಲ್ ಆರ್ ಫೀಮೇಲ್ ಇಬ್ಬರು ಯೂಸ್ ಮಾಡ್ಬೋದು, 100% ಗ್ಯಾರಂಟಿ ರಿಸಲ್ಟ್ ಐತಿ. ನಮಗೇನು ಪ್ರಾಬ್ಲಮ್ ಇಲ್ಲ, ನಮ್ಮ ಹೇರ್ ಸ್ಮೂತ್ ಇರಬೇಕು, ಸಿಲ್ಕಿ ಇರಬೇಕು, ಸ್ಟೈಲಿಶ್ ಕಾಣಬೇಕು ಅನ್ನೋರು ಈ ಹೇರ್ ಅಷ್ಟೇ, ಇದನ್ನು ಆಯಿಲ್ ಅಷ್ಟೇ ಯೂಸ್ ಮಾಡಿ ಚೆನ್ನಾಗಿ ನಿಮಗೆ ರಿಸಲ್ಟ್ ಬರ್ತೈತಿ, 100% ರಿಸಲ್ಟ್. ಮತ್ತು ಏನಪ್ಪ ಅಂದರೆ, ಇದರಲ್ಲಿ ಕಂಡೆಂಟ್ ಇರೋದು ಮಿನರಲ್ ಆಯಿಲ್, ಮಿನರಲ್ ಆಯಿಲ್ ಐತಿ ಇದರಲ್ಲಿ. ಮತ್ತೇನಪ್ಪ ಅಂದರೆ ಸನ್ಫ್ಲವರ್ ಆಯಿಲ್ ಐತಿ, ಸನ್ಫ್ಲವರ್ ಗೊತ್ತಲ್ಲ ನಿಮಗೆ, ಸೂರ್ಯಫನ ಅದು ಇದೆ. ಮತ್ತು ಆಲ್ಮಂಡ್ ಆಯಿಲ್ ಇದೆ. ಮತ್ತೇನಂದ್ರೆ ಫ್ರಾಗ್ರೆನ್ಸ್ ವಿಟಮಿನ್ ಇ ಆ್ಯಂಡ್ BHT ಇದರಲ್ಲಿ ಕಂಟೆಂಟ್ ಇರೋದು, ಇಂಗ್ರೀಡಿಯೆಂಟ್ಸ್ ಇರೋದು. ನೀವು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ಬೋದು, ಲೇಡೀಸ್ ಆಯ್ತು ಜೆಂಟ್ಸ್ ಆಯ್ತು. ವೇಟ್ಲೆಸ್ ಇದು, ನಾನ್ ಸ್ಟಿಕ್ಕಿ ಹೇರ್ ಆಯಿಲ್ ಆಗಿದ್ದು, ಯಾವುದು ಸ್ಟಿಕ್ ಆಗೋಲ್ಲ, ಹೇರ್ ಫ್ರೀ ಇರತೈತಿ. ಇದನ್ನು ಯೂಸ್ ಮಾಡ್ಬೋದು 100%. ನಿಮಗೆ MRP ಬಂದುಬಿಟ್ಟು 115 ಆಗ್ತೈತಿ, DP ಬಂದುಬಿಟ್ಟು 98 ಆಗುತ್ತೆ, 17 ರೂಪಾಯಿ. ನೀವು ಲಾಗಿನ್ ಆಗಿ ತೊಗೊಂಡ್ರೆ 17 ರೂಪಾಯಿ ಡಿಸ್ಕೌಂಟ್ ಆಗ್ತೈತಿ.
ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡಬಹುದು हंड्रेड पर्सेंट ग्यारंटी प्रोडक्ट इदे फ्रेंड्स इदु यूज माड़बोदु हंड्रेड एम एल क्वांटिटी इदु स्पेशली हेळोदु बोक्कस तले इद्दोरिगे हेळाकत्तीनि नानु ई एण्णे जोते ई एण्णेन यूज माड़बेकु ट्री ट्री आयिल अंत हेळिदु इदरद वीडियो माड्तीनि नानु इदरद एनु रिसल्ट ऐते अंत हेळि माडि तोरिस्तीनि बट यूज माडोदु हेळाकत्तीनि नानु कूद्ल उदरेति बोक्कस तले आगैतप्प अंतंद्रे ई एण्णे जोते ಈ ಎಣ್ಣೆನ ಒಂದು 2 ಸ್ಪೂನ್ ಎಣ್ಣೆಗೆ ನೀವು ಹಚ್ಚಿಕೊಳ್ಳಕತ್ತಿರಪ್ಪ ಅಂದ್ರೆ 2 ಸ್ಪೂನ್ ಅಥವಾ 4 ಸ್ಪೂನಿಗೆ ಜಸ್ತಿ ಹಾಕಬೇಕಾಗುತ್ತೆ 4 ಸ್ಪೂನಿಗೆ ಹಾಗೆ 2 ಸ್ಪೂನಿಗೆ ಹಾಕಕತ್ತೀನಿ 2 ಸ್ಪೂನ್ ಎಣ್ಣೆಗೆ 4 ಅನಿ ಟ್ರಿಟೋಲ್ ಹಾಕಬೇಕು ಜಸ್ತಿ ಹಾಕಬಾರದು ಯಾಕಂದಿ ಅತಿಯಾದ್ರೆ ಅಮೃತನು ವಿಷ ಆಗುತ್ತೆ ಹಾಗಾಗಿ ಹೇಳಕತ್ತೀನಿ ಇದು 2 ತಲಿ 2 ಸ್ಪೂನ್ ಎಣ್ಣೆಗೆ 4 ಡ್ರಾಪ್ ಟ್ರಿಟೋಲ್ ಹಾಕಿ ಚೆನ್ನಾಗಿ ಎರಡು ಮಿಕ್ಸ್ ಮಾಡಿ ಎಲ್ಲಿ ನಿಮ್ಮ ಕೂದಲು ಉದ್ರಿತೈತಿ ಉದ್ರಿರ್ತೈತಿ ಆ ಜಾಗಕ್ಕೆ ಅಪ್ಲೈ ಮಾಡಿ ಸ್ಕಾಲ್ಪಿಗೆ ಹೇರಿಗೆ ಅಲ್ಲ ಸ್ಕಾಲ್ಪಿಗೆ ಅಪ್ಲೈ ಮಾಡಿ ಅದು ಕಂಟಿನ್ಯೂ ಇರಬೇಕು ವಾರದಲ್ಲಿ 3 ರಿಂದ 4 ಸತಿ ಹಚ್ಚಕೊರಿ ಹಚ್ಚಿಕೊಂಡು ನೈಟ್ ಹಚ್ಚಿಕೊಂಡು ಬೆಳಗ್ಗೆ ತಲೆ ಸ್ನಾನ ಮಾಡಿ ಇಲ್ಲ ನೀವು ಆಯಿಲ್ ಹಚ್ಚಿಕೊಂಡು ಹೋಗ್ತೀನಿ ಹೊರಗಡೆ ಕೆಲಸಕ್ಕೆ ಅಂತಂದ್ರೆ ಹಚ್ಚಿಕೊಂಡು ಹೋಗಬಹುದು ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಇದು ನಾನ್ ಸ್ಟಿಕ್ ಆಗಿರೋದಿಂದ ಜಿಡ್ ಜಿಡ್ ಕಾಣಸಲ್ಲ ಮತ್ತೆ ಏನಪ್ಪಾ ಅಂದ್ರೆ ಸಿಲ್ಕಿ ಇರ್ತೈತಿ ಸ್ಮೂತ್ ಇರ್ತೈತಿ ಯಾವುದೇ ತರ ಇರಿಟೇಟ್ ಆಗೋದಿಲ್ಲ ಇರಿಟೇಷನ್ ಆಗೋದಿಲ್ಲ ಅಡ್ವಾನ್ಸ್ ಫಾರ್ಮುಲಾ ಆಗೈತಿ ಇದು ನರಸಿಯಸ್ ವಿತ್ ಶೈನ್ ನಿಮಗೆ ಶೈನ್ ಕೊಡ್ತೈತಿ ಮತ್ತೆ ನರಸಿಯಸ್ ಕೊಡ್ತೈತಿ ಹೇರ್ ಆಯಿಲ್ ಹೇರ್ ಫ್ರೀ ಇರ್ತೈತಿ ಸಾಫ್ಟ್ ಫಾರ್ ಸಾಫ್ಟ್ ಸ್ಟ್ರಾಂಗ್ ಜೆಂಟಲಿ ಫ್ರೀ ಹೇರ್ ಇದನ್ನ ಯೂಸ್ ಮಾಡೋದ್ರಿಂದ ಬ್ರೀತಿಂಗ್ ಅಷ್ಟು ಕ್ಲಿಯರ್ ಇರ್ತೈತಿ ಫ್ರೆಂಡ್ಸ್ ಲೈಟ್ ಅಂಡ್ ವೇಟ್ ನಾನ್ ಸ್ಟಿಕ್ಕಿ ಹೇರ್ ಆಯಿಲ್ ದಟ್ ನರಸಿಯಸ್ ಸ್ಟ್ರಾಂಗೆಸ್ಟ್ ಹೇರ್ ಇಟ್ ಆಡ್ ಶೈನ್ ಇಸ್ಸ್ ಯಾವುದು ಕೆಮಿಕಲ್ ಇಲ್ಲ ಇದರಲ್ಲಿ ಮತ್ತೇನಪ್ಪ ಅಂದ್ರೆ ಹೇರ್ ಸಾಫ್ಟ್ ಇರ್ತೈತಿ ಸಿಲ್ಕಿ ಇರ್ತೈತಿ ಮಾಯಿಶ್ಚರೈಜ್ ಮ್ಯಾನೇಜಬಲ್ ಬೆಳಗ್ಗೆಯಿಂದ ಸಾಯಂಕಾಲ ಮಟಾನು ಈ ಕಂಟೆಂಟ್ ಅನ್ನು ಇದು ಮ್ಯಾನೇಜ್ ಮಾಡ್ತೈತಿ ನಿಮ್ಮದು ಬ್ಲ್ಯಾಕ್ ಕಾಣಿಸುತ್ತೆ ಶೈನ್ ಕಾಣಿಸುತ್ತೆ ಸ್ಮೂತ್ ಕಾಣಿಸುತ್ತೆ ಮತ್ತೆ ಇನ್ನೊಂದು ಏನಂದ್ರೆ ಬ್ರೀತಿಂಗ್ ಕ್ಲಿಯರ್ ಇರ್ತೈತಿ ಮತ್ತೆ ಕೂದಲ ಉದ್ರೋದು ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗ್ತೈತಿ ಗಂಡಮಕ್ಕಳಿಗೆ ಆಯ್ತು ಹೆಣ್ಮಕ್ಕಳಿಗೆ ಆಯ್ತು ಮತ್ತೆ ಕೂದಲ ಇಲ್ಲದ ಜಾಗದಲ್ಲಿ ಬೊಕ್ಕಸ ತಲೆ ಆಗಿರ್ತೈತಲ್ಲ ಸ್ಪೆಷಲಿ ಅವ್ರಿಗೆ ಹೇಳಕತ್ತೀನಿ ಬೊಕ್ಕಸ ತಲೆ ಆದವ್ರಿಗೆ ಅಲ್ಲಿ ಆ ಜಾಗದಲ್ಲಿ ನೀವು ಇವೆರಡು ಆಯಿಲ್ ಅನ್ನು ಮಿಕ್ಸ್ ಮಾಡಿ ಹಚ್ಕೋತಾ ಬಂದರೆ ಖಂಡಿತವಾಗಿಯೂ ನಿಮ್ಮ ಕೂದಲ ಹೊಳ್ಳಿ ಬರುತ್ತೆ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದು 100% ಕೆಮಿಕಲ್ ಪ್ರಾಡಕ್ಟ್ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಸಾರಿ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಯೂಸ್ ಮಾಡಿ ರಿಸಲ್ಟ್ ತಗೊಳ್ಳಿ ಮತ್ತೆ ನಾವು ಹೊಸಬ್ರು ಏನಾದರೂ ನನ್ನ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲೇ ಬೆಲ್ ಐಕನ್ ಇರ್ತೈತಿ ಪ್ರೆಸ್ ಮಾಡಿರಿ ಯಾಕಪ್ಪ ಅಂತಂದ್ರೆ ನಾನು ವಿಡಿಯೋ ಮಾಡಿದ ತಕ್ಷಣನ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣನ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಮತ್ತೆ ಎಲ್ಲ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನೋಡ್ತಾ ಇರಿ ನನ್ನ ಚಾನೆಲ್ನ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಇನ್ನೊಂದು ಪ್ರಾಡಕ್ಟ್ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್